ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಎ ಮರಗಟ್ಟಿ. NH4 ಹೆದ್ದಾರಿಯ ಮೇಲೆ ಚಲಿಸುತ್ತಿರುವ ಲಾರಿ ಕಂಟೈನರ್ಗಳ ಬೀಗು ಮುರಿದು ಕಳುವು ಮಾಡಿದ ಘಟನೆ ನಿನ್ನೆ ರಾತ್ರಿ ಶಿಗ್ನಳ್ಳಿ ಕ್ರಾಸ್ ಬಳಿ ನಡೆದಿದೆ. ಬೆಳಗಾವಿಯಿಂದ ದಾವಣಗೆರೆ ಹೋಗುವ ಲಾರಿ ಕಂಟೈನರ್ ಶಿಗ್ನಳ್ಳಿ ಕ್ರಾಸ್ ಬಳಿ ಬಂದಾಗ ಹಿಂದಿನಿಂದ JK ಸರ್ಕಾರ ಆಂಬ್ಯುಲೆನ್ಸ್ ಅವರು ಕಂಟೈನರ್ ಬೀಗ ಮುರಿದಿದ್ದು ನೋಡಿ ಲಾರಿ ಡ್ರೈವರ್ಗೆ ನಿಲ್ಲಿಸಿ 112ಗೆ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿ ನೀಡಿದಾಗ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪ್ರಕರಣ ದಾಖಲಿಸಿಕೊಂಡು ಪರಿಶೀಲನೆ ನಡೆಸಿದ್ದಾರೆ. ಪರಿಶೀಲನೆಯಲ್ಲಿ 10,000 ರಿಂದ 15,000 ಮೌಲ್ಯದ ಶೂಸ್ ಹಾಗೂ ಇನ್ನಿತರ ವಸ್ತುಗಳು ಕಳುವಾಗಿದೆ ಎಂದು ತಿಳಿದು ಬಂದಿದೆ. ಮಾಹಿತಿ ನೀಡಿದ JK ಸರ್ಕಾರ ಆಂಬ್ಯುಲೆನ್ಸ್ನವರಿಗೆ ಎರಡೂ ಲಾರಿ ಡ್ರೈವರ್ಗಳು ಧನ್ಯವಾದಗಳು ತಿಳಿಸಿದರು.